ಪ್ರಥಮ ಪೂಜಿತ ಮಹಾಗಣಪತಿಗೆ ಹಲವಾರು ಹೆಸರುಗಳಿದೆ. ಒಂದೊಂದು ಹೆಸರಿಗೂ ಒಂದೊಂದು ಅರ್ಥವಿದೆ. ಅಂಥವುಗಳಲ್ಲಿ ನಾವಿಂದು ಗಣೇಶನ 8 ರೂಪಗಳ ಬಗ್ಗೆ ಮಾಹಿತಿ ನೀಡಲಿದ್ದೇವೆ. ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏಕದಂತ ದೇವತೆಗಳಿಗೆ ಮದಾಸುರನೆಂಬ ರಾಕ್ಷಸ ತೊಂದರೆ ನೀಡುತ್ತಿದ್ದ. ಇದರಿಂದ ದೇವತೆಗಳು ತಮ್ಮನ್ನು ರಕ್ಷಿಸುವಂತೆ ಗಣಪನಲ್ಲಿ ಕೇಳಿಕೊಳ್ಳುತ್ತಾರೆ. ಆಗ ಗಣಪ ಏಕದಂತನಾಗಿ ಮದಾಸುರನನ್ನು ಸಂಹರಿಸುತ್ತಾನೆ. ಎರಡನೆಯದಾಗಿ ಗಜಾನನ ಲೋಭಾಸುರ ಎಂಬ ರಾಕ್ಷಸನನ್ನು ಸೋಲಿಸಲು ಗಣೇಶ ಗಜಾನನ ರೂಪ ತಾಳುತ್ತಾನೆಂದು ಹೇಳಲಾಗಿದೆ. ನಂತರ ಲೋಭಾಸುರನಿಗೆ ತನ್ನ ತಪ್ಪಿನ ಅರಿವಾಗಿ ಆತ ಯುದ್ಧ ಮಾಡದೆ ಗಣಪನ ಎದುರು ಶರಣಾಗುತ್ತಾನೆ. ಮೂರನೆಯದಾಗಿ ಮಹೋದರ ದೇವಲೋಕವನ್ನು ನಾಶಪಡಿಸಲು ಶುಕ್ರಾಚಾರ್ಯರು ಸೃಷ್ಟಿಸಿದ್ದ ಮೋಹಾಸುರನನ್ನು ಸಂಹರಿಸಲು ಗಣಪ ಮಹೋದರನ ರೂಪ ತಾಳಿದ ಎನ್ನಲಾಗಿದೆ. ಮಹೋದರ ಎಂದರೆ ಮಹಾ ಉದರ, ಅಂದರೆ ಡೊಳ್ಳು ಹೊಟ್ಟೆ ಎಂಬ ಅರ್ಥ ಕೂಡ ಇದೆ. ಇನ್ನು ನಾಲ್ಕನೆಯದಾಗಿ ವಕ್ರತುಂಡ ಮತ್ಸಾಸುರನನ್ನು ಸಂಹರಿಸಲು ಗಣೇಶ ವಕ್ರತುಂಡನ ರೂಪ ತಾಳುತ್ತಾನೆ. ಈ ಮತ್ಸಾಸುರನಿಗೆ ವರ ನೀಡಿದ್ದೇ ಶಿವ. ಶಿವನ ವರದಿಂದ ಕೊಬ್ಬಿದ್ದ ಮತ್ಸಾಸುರ ದೇವತೆಗಳಿಗೆ ತೊಂದರೆ ನೀಡುತ್ತಿದ್ದ. ಆಗ ಗಣಪ ವಕ್ರತುಂಡನಾಗಿ ಮತ್ಸಾಸುರನ ಸಂಹಾರ ಮಾಡುತ್ತಾನೆ. ಐದನೆಯದಾಗಿ ಧೂಮ್ರವರ್ಣ ಅಹಂಕಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಲು ಗಣೇಶ ಧೂಮ್ರವರ್ಣನ ರೂಪ ತಾಳಿದ್ದಾನೆ. ಈ ಮೂಲಕ ಅಹಮ್ಮನ್ನು ತೆಗೆದುಹಾಕಲು ಗಣೇಶ ಈ ರೂಪ ತಾಳಿದ್ದನೆಂದು ಹೇಳಲಾಗಿದೆ. ಇನ್ನು ಆರನೆಯದಾಗಿ ಲಂಬೋದರ ಸೂರ್ಯದೇವನನ್ನು ಪೂಜಿಸಿದ ಕ್ರೋಧಾಸುರ ಇಡೀ ಭೂಮಂಡಲದ ಮೇಲೆ ಹಿಡಿತ ಸಾಧಿಸುವಂತೆ ವರ ಕೇಳುತ್ತಾನೆ. ತದನಂತರ ಕ್ರೋಧಾಸುರನ ಅಟ್ಟಹಾಸ ತಡೆಯಲು ಗಣಪತಿ ಲಂಬೋದರನಾಗಿ ಕ್ರೋಧಾಸುರನನ್ನು ಸಂಹರಿಸುತ್ತಾನೆ. ಇನ್ನು ಏಳನೆಯದಾಗಿ ವಿಘ್ನರಾಜ ಪರ್ವತದಿಂದ ಜನಿಸಿದ ಮಮ್ ಎಂಬ ರಾಕ್ಷಸನ ಸಂಹಾರ ಮಾಡಲು ಗಣೇಶ ವಿಘ್ನರಾಜನ ಅವತಾರವನ್ನೆತ್ತಿದ ಎನ್ನಲಾಗಿದೆ. ಆದ್ದರಿಂದ ಶುಭ ಕಾರ್ಯ ನಡೆಯುವುದಕ್ಕೂ ಮುನ್ನ ಯಾವುದೇ ವಿಘ್ನ ನಡೆಯದಂತೆ ಕಾಪಾಡು ಎಂದು ಪ್ರಪ್ರಥಮವಾಗಿ ಗಣಪತಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಇನ್ನು ಎಂಟನೆಯದಾಗಿ ವಿಕಟಾವತಾರಿ ಕಾಮಾಸುರ ಎಂಬ ರಾಕ್ಷಸನ ಸಂಹಾರಕ್ಕಾಗಿ ಗಣೇಶ ವಿಕಟಾವತಾರಿಯಾದ ಎನ್ನಲಾಗಿದೆ. ಹೀಗೆ ಮೋಹ ಮದ ಮತ್ಸರ ಲೋಭ ಕಾಮ ಅಹಂಕಾರಗಳನ್ನು ತೊಡೆದುಹಾಕಲು ಗಣಪ 8 ಅವತಾರಗಳನ್ನೆತ್ತಿದ ಎನ್ನಲಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.